ಅಂಜಲಿ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ, ಬನ್ನಿ ಹೋಗೋಣ. ಏನು ಬೇಕಾಗಿಲ್ಲ, ಇಷ್ಟ ದಿನ ಏನಾದ್ರೂ ಇದ್ರೆ ನನಗೆ ಡೈರೆಕ್ಟ್ ಆಗಿ ಹೇಳ್ತಿದ್ರಿ, ಆದ್ರೆ ಈಗ ಮಿಮಿಕ್ರಿ ಮಾಡಿ ಆಮರ್ಸೋ ಮಟ್ಟಕ್ಕೆ ಬಂದಿದ್ದೀರಾ. ನೇರವಾಗಿ ಕೇಳಿದಾಗ ನೀವೆಲ್ಲ ಕರ್ಕೊಂಡ್ ಬರ್ತಿದ್ರಿ, ಅದಕ್ಕೆ ಏನೋ ಸಣ್ಣ ಪುಟ್ಟ ಸರ್ಕಸ್ ಮಾಡ್ಬೇಕಿತ್ತು. ಏನಂದ್ರಿ? ಏನಿಲ್ಲ, ನೀವು ಬೈತಿರೋದನ್ನ ಕೇಳಿಸ್ಕೊಂಡ್ ಬರ್ತಾ ಇದ್ದೀನಷ್ಟೇ. ವಾವ್ ಅಂಜಲಿ, ನನ್ಗೆ ಈ ಬ್ಯೂಟಿಫುಲ್ ಚರ್ಚ್ ತೋರಿಸ್ಬೇಕು ಅಂತ ಕರ್ಕೊಂಬಂದ್ರ. ಸಾರಿ, ನೀವು ಕರ್ಕೊಂಬರ್ಲಿಲ್ಲ, ನಾನೇ ಬಂದೆ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನೀವು ಇಲ್ಲೇ ಇರಿ, ನಾನು ಒಳಗಡೆ ಹೋಗಿ ಬರ್ತೀನಿ. ಯಾಕೋ ಏರಿಯಾಗ ಬಂದವಳು ನೀರಿಗೆ ಬರದೆ ಹೋದ್ರೂ ನಡೆಯುತ್ತೆ, ಆದ್ರೆ ಇಂಥ ಬ್ಯೂಟಿಫುಲ್ ಲೊಕೇಶನ್ ಗೆ ಬಂದ್ಮೇಲೆ ಹತ್ರದಿಂದ ನೋಡದೆ ಇದ್ರೆ ಹೇಗೆ? ಹಲೋ, ನಿಮ್ಮ ಅವತಾರ ನೋಡ್ಕೊಳ್ಳಿ ಸ್ವಲ್ಪ. ಅವತಾರನ? ಅಂಜಲಿ, ಇದು ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟು, ನೀವ್ ನೋಡಿದ್ರೆ ಚಡ್ಡಿ ತರ ಇರೋ ಸ್ಕರ್ಟ್ ಹಾಕೊಂಡ್ ಬಂದಿದ್ದೀರಾ. ನನಗೆ ಹೇಳ್ತಿದ್ದೀರಲ್ಲ ನಿಮ್ಕಿಂತ ಜಾಸ್ತಿ ಬಟ್ಟೆ, ನಾನು ಹಾಕೊಂಡ್ ಬಂದಿದ್ದೀನಿ. ನೋಡಿ, ಸುಮ್ಮನೆ ನನ್ನ ರೇಗಿಸ್ಬೇಡಿ, ಈ ಅವತಾರದಲ್ಲಿ ನನ್ನ ಜೊತೆ ಒಳಗಡೆ ಬರಬೇಡಿ ಅಷ್ಟೇ. ಇದೊಳ್ಳೆ ಕತೆ ಆಯ್ತಲ್ಲ, ಟ್ರ್ಯಾಕ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡ್ ಬರಬಾರ್ದು ಅಂತ ಇಲ್ಲೆಲ್ಲಾದ್ರೂ ಬೋರ್ಡ್ ಹಾಕಿದಾರಾ? ನೀವ್ಯಾಕ್ರಿ ಹೀಗಾಡ್ತಿದ್ದೀರಾ? ನೋಡಿ ಅಂಜಲಿ, ಹುಟ್ಟಾಗೆ ನಾವೆಲ್ಲ ಹೇಗಿರ್ತೀವಿ ಅಂತ ನಿಮಗೆ ಗೊತ್ತಲ್ಲ. ಅದೇ ನಮ್ಮ ಪರ್ಮನೆಂಟ್ ಗೆಟಪ್ಪು. ಈ ಪ್ಯಾಂಟು ಟೀ ಶರ್ಟು ಇದೆಲ್ಲ ಸ್ಲೋ ಆಗಿ ಡೆವಲಪ್ ಆಗಿದ್ದು, ಇದೆಲ್ಲ ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡ್ರದ್ ಕಣ್ರಿ. ಮನ್ಸ್ಗಿಂತ ಯಾವುದು ಮುಖ್ಯ ಅಲ್ಲ, ಮನ್ಸೊಂದು ಶುದ್ಧವಾಗಿರ್ಬೇಕಷ್ಟೇ. ನಾನಿದನ್ನ ಹೇಳಲಿಲ್ಲ ಅಂಜಲಿ, ಯಾರೋ ದೊಡ್ಡವ್ರು ಹೇಳಿದ್ದನ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ಬೇಡ ಅಂದ್ರೆ ಬೇಡ, ನೀವು ಇಲ್ಲೇ ಇರಿ. ಇದು ತುಂಬಾ ಮೋಸ ಕಣ್ರಿ, ಹೀಗ ನನ್ನ ಒಂಟಿಯಾಗಿ ಬಿಟ್ಟೋಗ್ತಿರೋದಕ್ಕೆ ಆ ಜೀಸಸ್ ಕೂಡ ನಿಮ್ಮಲ್ಲಿ ಕೋಪ ಮಾಡ್ಕೋತಾರೆ. ನನ್ನ ಒಂಟಿಯಾಗಿ ಬಿಟ್ಟೋಗ್ತಿದ್ದೀರಾ? ಏ ಅಂಜು, ಕರ್ಕೊಂಡೋಗೆ. Get the man with the plan right here. Bring it swagger the man right here. Leave it up on sipping on beer. Yeah, clap for me man right here. Get the man with the plan right here. Bring it swagger the man right here. Sorry ಅಂಜಲಿ, ಫ್ಲೋ ಅಲ್ಲಿ ಬಂದ್ಬಿಡ್ತು. I'm really sorry, please. ಇಷ್ಟು ದೂರ ಬಂದಿದ್ದೀನಿ, ಪ್ಲೀಸ್ ಕರ್ಕೊಂಡೋಗ್ರಿ, ಪ್ಲೀಸ್ 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 ಪ್ಲೀಸ್. ಕರ್ಮ ಕರ್ಮ, ಸರಿ ಬನ್ನಿ. ಥ್ಯಾಂಕ್ಸ್ ಅಂಜಲಿ. ಗಾಡಿ ಗಾಡಿ. ಓ ಥ್ಯಾಂಕ್ ಯು ಜೀಸಸ್. ಅಂಜು, ಅಂದಾಗೆ ನೀವೇನಕ್ಕೆ ಚರ್ಚಿಗೆ ಬರ್ತಾ ಇದ್ದೀರಾ? ಜೀಸಸ್ ಹತ್ರ ಹರಕೆ ಏನಾದರೂ ಹೊತ್ಕೊಂಡಿದ್ರಾ? ಇಲ್ಲಿಗೆ ಬರೋದು ಹರಕೆ ಹೊತ್ಕೊಳಕಲ್ಲ, ಕನ್ಫೆಸ್ ಮಾಡ್ಕೊಳಕ್ ಬರ್ತಾರೆ. ಅಂಜಲಿ, ಕನ್ಫೆಸ್ ಅಂದ್ರೆ ಮಾಡಿರೋ ತಪ್ಪನ್ನ ಇಲ್ಲಿ ಬಂದು ಒಪ್ಕೊಳ್ಳೋದು. ಇಲ್ಲಿ ನನ್ನಂತವ್ರು ಬರ್ಬೇಕ್ರಿ, ನಿಮ್ಗೇನ್ ಕೆಲ್ಸ? ನೀವೇನ್ರಿ ತಪ್ಪು ಮಾಡಿದ್ದೀರಾ? ಎಲ್ಲ ಡೀಟೇಲ್ಸು ನಿಮ್ಗೆ ಯಾಕೆ ಹೇಳ್ಬೇಕು? ಅದಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದೀನಿ, ಹೇಳೋರ ಹತ್ರ ಹೇಳ್ತೀನಿ. ಅಂಜಲಿ ಅಂಜಲಿ ಅಂಜಲಿ, ಕನ್ಫೆಸ್ ಮಾಡೋಂತ ತಪ್ಪು ಇವ್ರೇನ್ ಮಾಡಿದ್ದಾರೆ? ಓ, ನಿಮ್ಮ ಜೀವನದಲ್ಲಿ ಮಾಡಿರೋದು ಒಂದೇ ಒಂದು ತಪ್ಪು, ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋದಲ್ವಾ? ಕಾವ್ಯ ನಿಂತ್ಕೋ ಕಾವ್ಯ, ಈ ಮೂರಡಿ ಹುಡುಗಿದ್ದು ಅತಿ ಆಯ್ತು, ನನ್ನೇ ಇವಳಿಂದ ಬರೋವಾಗ ಮಾಡ್ಕೋತಾ ಇದ್ದಾಳಲ್ಲ. ಕಾವ್ಯ, ಈ ರೀತಿ ಕಾರಣ ಇಲ್ಲದೆ ಕೋಪ ಮಾಡ್ಕೊಂಡ್ರೆ ನಾನೇ ಅನ್ಕೋಬೇಕು? ಏನೋ, ನಾನ್ ಕಾರಣ ಇಲ್ಲದೆ ಕೋಪ ಮಾಡ್ಕೋತಿದ್ದೀನ? ನೋಡಿ ನೋಡಿ, ಸುಮ್ನೆ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದೀರಾ. ಆಪಾದನೆನ? ಇವಾಗ ಏನಾಯ್ತು ಅಂತ ಸಿಚುಯೇಷನ್ ಇಷ್ಟು ದೊಡ್ಡದು ಮಾಡ್ತಿದ್ಯಾ ನೀನು? ಒಂದ್ ನಿಮಿಷ ನಿಂತ್ಕೋ. ಇವಾಗ ಹೇಳು, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಯಾರು ಏನ್ ಹೇಳಿದ್ರು ನಿಂಗೆ? ನನ್ ಕೋಪ ಮಾಡ್ಕೊಂಡಾಗ್ಲೇ ನೀವ್ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಇವಾಗ ಬಂದ್ ಕೇಳಿದ್ರೆ ನಾನೇನು ಅಂತ ಹೇಳಿ? ಅಯ್ಯೋ ದೇವ್ರೆ, ನನ್ ನಿಜವಾಗ್ಲೂ ತಲೆನೋವು ಬರ್ತಾ ಇದೆ. ಏನು ತಲೆನೋವಾ? ನೋಡಿ, ಇಷ್ಟ ಬೇಗ ನಾನ್ ನಿಮಗ್ ತಲೆನೋವು ಆಗ್ಬಿಟ್ಟೆ ಅಲ್ವಾ? ಓ ಗಾಡ್, ಕಾವ್ಯ ನಾನೇನೋ ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೋತಿದ್ಯಲ್ಲ. ನನಗ್ ತಲೆನೋವಲ್ಲ, ನನಗ್ ತಲೆ ತಿರುಗ್ತಾ ಇದೆ. ಮತ್ತೆ ನೋಡಿ. ಅಲ್ಲ, ಇನ್ನು ತಿಂಡಿ ಮಾಡಿಲ್ವಲ್ಲ, ಅದಕ್ಕೆ ಇರ್ಬೋದು. ಬಾ ತಿಂಡಿ ಮಾಡೋಣ. ಸ್ವೀಟ್ ಕಪಾಸ್, ಏನ್ ಕೋಲ್ಡ್ ವಾರ. ಅಯ್ಯೋ ಅಣ್ಣ, ನಾವು ಕಿತ್ತಾಡೋದೇ ಇಲ್ಲ ಅಲ್ವಾ? ಹಾಗಾದ್ರೆ ನೀವು ಬೋರಿಂಗ್ ಕಪಲ್ಸ್. ನೀವಿಬ್ರು ಕ್ಯೂಟ್ ಆಗಿ ಕಿತ್ತಾಡ್ಕೊಳ್ಳೋದನ್ನ
ನಾನು ದೂರದಿಂದ ನೋಡಿದೆ. ಸರಿ ಸರಿ, ನೀವಿಬ್ರು ಇನ್ನೂ ರೆಡಿಯಾಗಿಲ್ವಲ್ಲ, ಬೇಗ ಹೋಗಿ ರೆಡಿಯಾಗಿ. ಎಲ್ಲಿಗೆ ಅಂಕಲ್? ಎಲ್ಲಿಗ, ಅದೊಂದು ರೊಮ್ಯಾಂಟಿಕ್ ಪ್ಲೇಸ್. ಇಲ್ಲಿ ಬರೋ ಕಪಲ್ಸ್ ಎಲ್ಲ ಕಂಪಲ್ಸರಿ ಆಗಿ ಆ ಪ್ಲೇಸಿಗೆ ಹೋಗ್ಲೇಬೇಕು. ಆ ಜಾಗಕ್ಕೆ ನಾವೇನಾದರೂ ಹೋಗಿ ಅಲ್ಲಿ ನೋಡ್ತಾ ಇದ್ರೆ ನಾನು ರಮ್ಮು ಆಗಾಗ ಅಲ್ಲಿಗೆ ಹೋಗ್ತಾ ಇರ್ತೀವಿ. ನನ್ನ ಗೋವಿಂದಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆದಾಗೆಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಗಂತೂ ಆ ಪ್ಲೇಸ್ ತುಂಬಾ ಲೈಕ್ ಆಗತ್ತೆ. ನೀವೆಲ್ಲರೂ ಇಷ್ಟೊಂದು ಹೇಳ್ತೀರಾ ಅಂದ್ರೆ ನಾವು ಆ ಪ್ಲೇಸ್ ನೋಡ್ಲೇಬೇಕು ಅಲ್ವಾ ಕಾವ್ಯ? ಸರಿ ಸರಿ, ನೀವಿಬ್ರು ಹೋಗಿ ಬೇಗ ರೆಡಿಯಾಗಿ. ಹಾಗೆ ಸುಶಾಂತ್ ಅಂಜಲಿನ ಬೇಗ ಬರ ಕೇಳಿ, ಹಾಗೆ ಅಲ್ಲಿಂದಾನೆ ನಮ್ಮ ಹಳ್ಳಿ ಕರ್ಕೊಂಡು ಹೋಗ್ಬಿಡ್ತೀನಿ. ಸರಿ, ಹಾಗೆ ಓಕೆನಾ? ಡಬಲ್ ಓಕೆ ಅಣ್ಣ. ಕಾವ್ಯ, ನೀನ್ ಅಂಜಲಿಗೆ ಫೋನ್ ಮಾಡೋ, ನಾನು ಸುಶಾಂತ್ ಟ್ರೈ ಮಾಡ್ತೀನಿ. ಬಾ. ನೀವಿಲ್ಲೇ ಕೂತ್ಕೊಳ್ಳಿ ಅಂಜಲಿ. ಕೂತ್ಕೊಳ್ಳಿ. ಕನ್ಫೆಸ್ ಮಾಡಬೇಕಾಗಿತ್ತು. ಥ್ಯಾಂಕ್ ಯು ಫಾದರ್. ಫಾದರ್, ತುಂಬಾ ಕಡಿಮೆ ಸಮಯದಲ್ಲಿ ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ದೊಡ್ಡ ಅಪಘಾತಗಳನ್ನ ನೋಡ್ಬಿಟ್ಟೆ. ಅಪ್ಪ ಅಮ್ಮನ ಕಳ್ಕೊಂಡಿರೋ ನೋವಿಂದ ಹೊರಗಡೆ ಬರೋ ಅಷ್ಟರಲ್ಲಿ ಜೀವನ ದಿಕ್ಕೆ ಬದಲಾಗುವಂತ ಘಟನೆ ನಡೆದೋಯ್ತು. ನನ್ನ ತಂಗಿ ಹೇಳಿದ ಒಂದೇ ಮಾತಿಗೋಸ್ಕರ ನನ್ನ ಸುಶಾಂತ್ ಜೊತೆ ಮದ್ವೆ ಆದೆ. ಆ ಕ್ಷಣಕ್ಕೆ ನಾನು ಆ ಮದ್ವೆ ಆದ್ರೆ ಕಾವ್ಯನ್ ಜೀವನ ಸಿದ್ಧಾರ್ಥ್ ಜೊತೆ ಚೆನ್ನಾಗಿರುತ್ತೆ ಅನ್ನೋದು ಮಾತ್ರ ನನ್ನ ಕಣ್ಮುಂದೆ ಇತ್ತು. ಯೂರೇನ್ ಕನ್ಫೆಸ್ ಮಾಡ್ತಿರ್ಬೋದು. ಸುಶಾಂತ್ ನನ್ನ ಎಷ್ಟು ಹುಚ್ಚನಾಗ್ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಿದ್ರು. ಕಾವ್ಯನ್ ಜೀವನ ಶುರು ಆದ್ಮೇಲೆ ಸುಶಾಂತ್ ನಾ ಅವ್ರ ಮನೆಯವ್ರನ್ನ ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣ ಅಂತ ವಿಚಾರ ಮಾಡಿದೆ. ಇದರಿಂದ ಸುಶಾಂತ್ ಜೀವನನೇ ಹಾಳಾಗ್ತಿದೆ ಫಾದರ್. ಯಾರಿಗೂ ನೋವು ಮಾಡದೆ ಇರೋ ನಾನು ಸುಶಾಂತ್ ವಿಷಯದಲ್ಲಿ ಮಾತ್ರ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ಸಕ್ ಶುರು ಆಗಿದೆ. ಸುಶಾಂತ್ ತುಂಬಾ ಒಳ್ಳೆಯವರು, ನನ್ನಿಂದ ಅವರಿಗೆ ಅನ್ಯಾಯ ಆಗ್ತಿದೆ ಅಂತ ಅನಿಸ್ತಿದೆ. ನನಗೆ ಪಶ್ಚಾತ್ತಾಪ ಕಾಡ್ತಿದೆ. ನನಗೆ ಕ್ಷಮಿಸಿ. ಅಂಜಲಿ ಅವರು ಯಾವತ್ತೂ ತಪ್ಪು ಮಾಡೋದಿಲ್ಲ. ಅವ್ರು ನನ್ನ ಹತ್ರ ನಡ್ಕೋತಿರೋ ರೀತಿ ಸರಿಯಾಗೇ ಇದೆ. ಕಾವ್ಯಾಳನ್ನ ಹೆಚ್ಚು ಪ್ರೀತಿ ಮಾಡೋ ಅಕ್ಕ ಆಗಿ ಫ್ರೆಂಡ್ ಆಗಿ ಅವ್ರ ನಿರ್ಧಾರ ಸರಿಯಾಗೇ ಇದೆ. ಅವ್ರು ಯಾರ ಮನಸ್ಸನ್ನು ನೋಯಿಸಿರಲ್ಲ. ಅಂಥವ್ರು ನನ್ನ ವಿಷಯದಲ್ಲಿ ಹೀಗೆ ನಡ್ಕೋತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಅವರಿಂದ ಗೊತ್ತಿಲ್ಲದೆ ಏನೇ ತಪ್ಪಾಗಿದ್ರು ಅವ್ರನ್ನ ಕ್ಷಮಿಸ್ಬಿಡು ಜೀಸಸ್. ಸಾರಿ ಸುಶಾಂತ್. ಯಾರ ಬದುಕಿನಲ್ಲಿ ಯಾರ ಕುರಿತು, ಯಾರ ಕವಿತೆಗಳು ಯಾರ ಕುರಿತು, ಈ ಕಾಳಜಿ ನೀ ಬಹಿ
ಹೊರಡೋಣವಾ? ಹೇಳ್ವಸು. ಏನು ಸುಶಾಂತ್, ಹೆಂಡತಿ ಜೊತೆ ಗೋವಾಕ್ ಹೋಗಿದ್ದೇ ಹೋಗಿದ್ದು, ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಾ ಅನ್ಸುತ್ತೆ. ಹೇಗಿದ್ದಾರೆ ಎಲ್ರು? ಅಮ್ಮ ಹೇಗಿದ್ದಾರೆ? ಹೆಲೋ, ಮನೇಲಿ ಎಲ್ರು ಚೆನ್ನಾಗೇ ಇದ್ದಾರೆ. ನೀನ್ ಮನೆ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಮೊದ್ಲು ಅಂಜನ್ ಹೊಲ್ಸ್ಕೊಳಕ್ ಏನೆಲ್ಲ ಆಗುತ್ತೋ ಅದನ್ ಮಾಡು. ಯಾವ್ದೋ ನಾವು ಅನ್ಕೊಂಡಾಗ ಆಗಲ್ಲ ವಾಸು. ಯಾಕೋ ಡಲ್ಲಾಗಿದ್ಯಾ ಅಂಜು? ಎಲ್ಲಿ? ನನ್ನ ಕಣ್ಮುಂದೆನೆ ಕೈ ಕಟ್ಕೊಂಡು ನಿಂತಿದ್ದಾರೆ ವಸು. ಇಷ್ಟೊತ್ತು ಚರ್ಚ್ ಅಲ್ಲಿ ಕನ್ಫೆಸ್ ಮಾಡ್ಕೋತಿದ್ರು. ಏನು ಕನ್ಫೆಸ್? ಅವಳೇನ್ ತಪ್ಪು ಮಾಡಿದಾಳೆ ಅಂತ ಕನ್ಫೆಸ್ ಮಾಡ್ಕೋಬೇಕು? ನನ್ನ ಮದ್ವೆ ಆಗಿರೋದೇ ದೊಡ್ಡ ತಪ್ಪು ಅಂತ ಕನ್ಫೆಸ್ ಮಾಡ್ಕೊಂಡಿರ್ಬೇಕು. ಸುಶಾಂತ್, ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಅವಳು ನಿನಗೆ ನೋವು ಕೊಡ್ತಿರೋದ್ರ ಬಗ್ಗೆನೂ ಕನ್ಫೆಸ್ ಮಾಡ್ಕೊಂಡಿರ್ಬೋದಲ್ವಾ? ಬಿ ಪಾಸಿಟಿವ್ ಅಂಜು, ಹಾಗೆಲ್ಲ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಹಾಗೂ ಆಗಿರ್ಬೋದು ಅಂತ್ಯಾ ವಸು. ಹೌದು ಸುಶಾಂತ್, ಅಂಜು ಏನು ಅಂತ ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಆದ್ರೂ ವಸು, ಯಾಕೋ ಒಂಥರ ಬೇಜಾರಾಗ್ತಿದೆ. ನೆನ್ನೆ ಬೀಚಲ್ಲಿ ಎಲ್ರ ಮುಂದೆ ಅವ್ರಿಗೆ ಪ್ರಪೋಸ್ ಮಾಡಿದೆ. ಅವ್ರಿಗೆ ತುಂಬಾ ಸಿಟ್ಟು ಬಂದಿದೆ. ಇನ್ ಮುಂದೆ ಯಾವತ್ತೂ ನಿಮ್ಗೆ ಈಗ ಪ್ರಪೋಸ್ ಮಾಡಲ್ಲ ಅಂತ ಚಾಲೆಂಜ್ ಬೇರೆ ಮಾಡಿದ್ದೀನಿ. ಏನಾಗುತ್ತೋ ಏನೋ. ಡೋಂಟ್ ವರಿ ಸುಶಾಂತ್, ಒಂದಲ್ಲ ಒಂದಿನ ಅಂಜುಗ್ ನಿನ್ ಮನ್ಸು ಅರ್ಥ ಆಗುತ್ತೆ. ಅವಳನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ನೀನ್ ಆರಾಮಾಗಿರು. ಅನ್ಕೊಂಡಿರೋ ಕೆಲ್ಸನ ಮುಗಿಸ್ಕೊಂಡೇ ವಾಪಸ್ ಬಾ. ಆಲ್ ದ ಬೆಸ್ಟ್. ಟೇಕ್ ಕೇರ್. ಓಕೆ, ಬಾಯ್ ಬಾಯ್. ಬಾಯ್ ಸುಶಾಂತ್. ಅಂಜಲಿ, ಹೊರಡಣ. ಸುಶಾಂತ್, ಸ್ವಲ್ಪ ಬೇಗ ಹೋಗಿ, ಕಾವ್ಯ ಕಾಯ್ತಿರ್ತಾಳೆ. ಹೋಗ್ತಿದ್ದೀನಲ್ಲ. ಸಿದ್ಧಾರ್ಥ್ ಅವ್ರೆ, ಸುಶಾಂತ್ಗೆ ಕಾಲ್ ಮಾಡಿದ್ರಾ? ಅಂಜು ನಂಬರ್ ರೀಚ್ ಆಗ್ತಿಲ್ಲ. ನಾನು ಅವ್ರಿಗೆ ಸುಶಾಂತ್ ನಂಬರ್ ಕಾಲ್ ಮಾಡಿದೆ ಕಾವ್ಯ, ಕನೆಕ್ಟ್ ಆಗ್ಲಿಲ್ಲ. ಮತ್ತೆ ಟ್ರೈ ಮಾಡ್ತೀನಿ ತಡಿ. ರೀ ಅಂಜಲಿ, ನನ್ನ ಮೊಬೈಲ್ ರಿಂಗ್ ಆಗ್ತಿದೆ, ಸ್ವಲ್ಪ ತೆಗಿತೀರಾ? ಎಲ್ಲಿದೆ? ನನ್ನ ಪಾಕೆಟಲ್ಲಿ. ಏನ್ ಅನ್ಕೊಂಡಿದ್ದೀರಾ ನೀವು? ನಾನ್ ತೆಗಿಯಲ್ಲ. ಬೇಕಿದ್ರೆ ಗಾಡಿನ ಸೈಡಿಂಗ್ ನಿಲ್ಸಿ ರಿಸೀವ್ ಮಾಡಿ ಮಾತಾಡಿ. ಅಂಜಲಿ, ಈಗ ನಿಲ್ಸ್ ಮಾತಾಡಿದ್ರೆ ಲೇಟ್ ಆಗುತ್ತೆ. ಕಾವ್ಯ ವೇಟ್ ಮಾಡ್ತಿದ್ದಾಳೆ. ಓಕೆನಾ? ಸರಿ. ಅಂತೂ ಇಂತೂ ಹೃದಯಕ್ಕೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಇಂದು. ಅಪರೂಪದ ಅದ್ಭುತ ಒಂದು ಅಪ್ಸರೆ ರೂಪದಿ ಎದುರು ಬಂದು. ಅಂತೂ ಇಂತೂ ಹೃದಯಕ್ಕೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ ಇಂದು. ಅಪರೂಪದ ಅದ್ಭುತ ಒಂದು
ಹಿಂಗೆ ಗೊತ್ತಿಲ್ಲ ನನಗೂ ಕೂಡ ಇಲ್ಲಿಂದ ಮುಂದೆ ಹೆಂಗೆ ಬಾರೆ. ಸುಶಾಂತ್ ಇನ್ನು ಎಲ್ಲಿದ್ದೀರೋ, ಎಷ್ಟೊತ್ತಾಗತ್ತೆ? ಹಲೋ ಸಿದ್ಧಾರ್ಥ ಅವರೇ, ಇನ್ನೇನು ಬರ್ತಾ ಇದ್ದೀವಿ. ಓಹ್ ಸಾರಿ ಅಂಜಲಿ, ನೀವಾ? ಸರಿ ಬೇಗ ಬನ್ನಿ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸರಿ ಓಕೆ ಓಕೆ, ಕಮ್ ಫಾಸ್ಟ್. ಹ್ಮ್ ಕಾವ್ಯ, ನೀನು ಬೇಗ ರೆಡಿ ಆಗ್ಬಿಡು, ನಾನು ರೆಡಿ ಆಗ್ತೀನಿ. ಸರಿ. ಏನಂತ ಅಂಜಲಿ? ನಾವೆಲ್ಲ ಹೋಗ್ಬೇಕಂತೆ, ಬೇಗ ಬನ್ನಿ ಅಂದ್ರು. ನೋಡಿದ್ರ ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಆ ಚರ್ಚ್ ನೋಡೋದಕ್ಕೆ ನನ್ ಯಾಕೆ ಕರ್ಕೊಂಬಂದ್ರಿ? ಅದು ಬಲ್ವಂತ ಮಾಡಿ. ಈಗ ನೋಡಿ, ಎಲ್ಲ ನಮಗೋಸ್ಕರ ವೇಟ್ ಮಾಡ್ಬೇಕು. ನಿಮ್ಮನ್ನ ಕಮನ್ ಅಂಜಲಿ, ಪಿಕಪ್ 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 ದ ಕಾಲ್ ಅಂಜಲಿ. ಮಾವ ಯಾಕೆ ಈ ಸರಿ ಕಾಲ್ ಮಾಡ್ತಿದ್ದಾರೆ? ಹಲೋ. ಹಾ ಅಂಜಲಿ, ಹೇಗಿದ್ಯಾಮ್ಮ? ಚೆನ್ನಾಗಿದ್ದೀನಿ ಮಾವ. ಮೀಟಿಂಗ್ ಎಲ್ಲ ಚೆನ್ನಾಗಾಗ್ತಿದ್ಯಾ? ಅದು ಹಾ ಮಾವ, ಚೆನ್ನಾಗಿ ನಡೀತಿದೆ. ಗುಡ್ ಗುಡ್ ಗುಡ್. ಅಂಜಲಿ, ನಿನ್ನೆಯಿಂದ ಎಷ್ಟೊಂದು ಕಾಲ್ ಮಾಡ್ತಾ ಇದ್ದೀನಿ, ನನ್ನ ಫೋನ್ ತೆಗಿಬೇಕು ತಾನೆ? ನಿನ್ನೆಯಿಂದ ಫೋನ್ನ ಬ್ಯಾಗಲ್ಲೇ ಇಟ್ಟಿದ್ದೆ, ನೋಡಿರ್ಲಿಲ್ಲ ಮಾವ. ಏನಾದರೂ ಅರ್ಜೆಂಟ್ ಇತ್ತಾ? ಹೌದಮ್ಮ, ಸ್ವಲ್ಪ ಅರ್ಜೆಂಟ್ ಇತ್ತು. ನಾನು ನಿನಗೊಂದು ಫೈಲ್ ಕೊಟ್ಟಿದ್ನಲ್ಲ ಸೈನ್ ಹಾಕ್ಸ್ಕೊಂಡು ಬಾ ಅಂತ. ಆ ಫೈಲ್ ಎಲ್ಲಿಟ್ಟಿದ್ಯಾಮ್ಮ? ಇಲ್ಲೆಲ್ಲ ಹುಡುಕ್ದೆ, ಆದರೆ ಸಿಗ್ಲಿಲ್ವಲ್ಲ. ಅಯ್ಯೋ ಸಾರಿ ಮಾವ, ಆ ಫೈಲ್ ನನ್ನ ಹತ್ರನೇ ಇದೆ. ಅದು ತುಂಬಾ ಅರ್ಜೆಂಟ್ ಆಗಿದೆ ಅಂತ ನೀನು ಕೊಟ್ಟಿದ್ದು, ಅದಕ್ಕೆ ಇವತ್ತೇ ಬೇಕಿತ್ತು. ಆದ್ರೆ ಮಾವ, ನಾವೆಲ್ಲ ಇಲ್ಲೇ ಇದ್ವಲ್ಲ, ಅಲ್ಲೇನೋ ಇಂಪಾರ್ಟೆಂಟ್ ಕೆಲಸ ಇರಲ್ಲ ಅಂತ ಇಲ್ಲಿಗೆ ತಗೊಂಡ್ ಬಂದೆ. ಹೌದಾ? ಸರಿ ಅಮ್ಮ, ಸರಿ. ನಾಳೆ ವಾಪಸ್ ಬರುವಾಗ ಅದನ್ನ ಜೋಪಾನವಾಗಿ ತಗೋಬ. ಸರಿ ಮಾವ. ಕರ್ಮ 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 ಕರ್ಮ. ಶಿಟ್. ಇವನು ಯಾವ ಫೈಲ್ ಬಗ್ಗೆ ಮಾತಾಡ್ತಿದ್ದ? ಅಷ್ಟಕ್ಕೂ ಯಾರ ಜೊತೆಲಿ ಮಾತಾಡ್ತಿದ್ದ? ಬನ್ನಿ ಬನ್ನಿ. ನೋಡಿದ್ರ ಹೇಗಿದೆ ಜಾಗ? ಸಿಟಿಯಲ್ಲಿರೋ ಬೀಚಸ್ ಎಲ್ಲ ತುಂಬಾ ಕ್ರೌಡೆಡ್ ಆಗಿರುತ್ತೆ, ಆದ್ರೆ ಇಲ್ಲಿ ನೋಡಿ ಎಷ್ಟು ಪ್ಲೆಸೆಂಟ್ ಆಗಿದೆ, ತುಂಬಾ ಖುಷಿ ಆಗ್ತಿದೆ ಮನ್ಸಿಗೆ. ಹೌದು, ಇಲ್ಲಿ ಸ್ಪೆಷಾಲಿಟಿ ಏನ್ ಗೊತ್ತಾ? ಮೊದಲನೇ ಸಾರಿ ನಾನು ರಮ್ಮನ ಇಲ್ಲೇ ನೋಡಿದ್ದು. ಲವ್ ಅಟ್ ಫಸ್ಟ್ ಸೈಟ್ ಇಲ್ಲೇ ಆಗಿದ್ದು. ಅದಕ್ಕೆ ಈ ಜಾಗ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಖುಷಿ ಆಗ್ಲಿ ದುಃಖ ಆಗ್ಲಿ, ನಾನು ಗೋವಿಂದು ಇಲ್ಲೇ ಬರೋದು. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗಿದೆ, ಅದಕ್ಕೆ ನಿಮ್ಮನ್ನ ಇಲ್ಲೇ ಕರ್ಕೊಂಡ್ ಬಂದಿರೋದು. ನಡೀರಪ್ಪ, ಜಲ ಕ್ರೀಡೆ ಆಡೋಣ ಬನ್ರಿ. ಜಲ ಕ್ರೀಡನ? ಹಾಗಂದ್ರೆ? ಅಯ್ಯೋ ನೀರಲ್ಲಿ ಬೀಳೋದು ಕಣಮ್ಮ. ನಡೀರಿ ನಡೀರಿ ಬನ್ನಿ. ಅಂಜಲಿ ನೀವ್ ಬರಲ್ವಾ? ನನಗ್ ನೀರಂದ್ರೆ ಭಯ, ಅದ್ರಲ್ಲೂ ಸಮುದ್ರ ಅಂದ್ರೆ ಇನ್ನೂ ಭಯ. ಪ್ಲೀಸ್ ನೀವ್ ಹೋಗಿ. ಏನೂ ಆಗಲ್ಲ, ಬನ್ನಿ ಅಂಜಲಿ. ನಾನ್ ಭಯ ಅಂತ ಹೇಳಿದ್ನಲ್ಲ, ಹೋಗಿ ಪ್ಲೀಸ್. ಸರಿ. ಸಿಪಾಲ್ 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 ಸಮ.
for the love. Oh my love, my feelings raising for the love. Tale kedutte hudugi, tale kedutte hudugi. Nanna noda beda, tale kedutte hudugi. ನಿನಗೆ ಮುತ್ತಿಡುವ ದೊಡ್ಡ ಮನಸ್ಸು ನಿನಗೆ ಇಲ್ಲ ಏನ್ ಮಾಡ್ಲಿ ನಂದು ಕೇಳಿ ಕಣ್ಮನ್ಸು ಮಾತು ಕೇಳುತ್ತಿಲ್ಲ ಏನ್ ಮಾಡ್ಲಿ.